ಓಂ ನಮಃ ಶಿವಾಯ. ವಿಶ್ವದಾದ್ಯಂತ ಕೊರೋನಾ ವೈರಸ್ಸದಿಂದ ಬಹಳ ದೊಡ್ಡ ಆತಂಕ ಸೃಷ್ಟಿಯಾಗಿರೋದು ಶೋಚನೀಯವಾಗಿರುವಂಥ ಸಂಗತಿ. ಭಾರತ ದೇಶದಲ್ಲೂ ಕೂಡ ಈ ವೈರಸ್ ತನ್ನ ಕಬಂಧ ಬಾಹುಗಳನ್ನು ಚಾಚ್ತಾ ಹೊರಟಿರೋದು ಬಹಳ ದೊಡ್ಡ ದುರದೃಷ್ಟಕರವಾಗಿರುವಂಥ ಸಂಗತಿ. ಇದು ಇನ್ನೂ ವ್ಯಾಪಕವಾಗಿ ಹಬ್ಬಬಾರದು, ಇದನ್ನು ನಿಯಂತ್ರಣಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ಈ ದೇಶದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಗಳಾಗಿರ್ಬೋದು ಶತಪ್ರಯತ್ನ ಮಾಡ್ತಾ ಇದ್ದಾವೆ, ಹೋರಾಟ ಮಾಡ್ತಾ ಇದ್ದಾವೆ. ಆ ದಿಶೆಯಲ್ಲಿ ಸರ್ಕಾರದ ಜೊತೆಗೆ ಸ್ಪಂದಿಸಬೇಕಾಗಿರುವಂತಹದ್ದು ಎಲ್ಲ ಜನರ ಆದ್ಯ ಕರ್ತವ್ಯ. ಇವತ್ತು ಈ ಹಿನ್ನೆಲೆಯಲ್ಲೇನೆ ಶಾಲಾ ಕಾಲೇಜುಗಳನ್ನ, ಸಿನಿಮಾ ಥಿಯೇಟರ್ಗಳನ್ನ, ಮಹಲ್ಗಳನ್ನ, ಸಾರ್ವಜನಿಕ ಕಾರ್ಯಕ್ರಮಗಳನ್ನ ರದ್ದುಗೊಳಿಸುವಂತಹ ಆದೇಶವನ್ನ ಎಲ್ಲಾ ಸರ್ಕಾರಗಳು ಹೊರಡಿಸ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಕೂಡ ಬಂದ್ ಮಾಡುವಂತಹ ಒಂದು ಆದೇಶ ರಾಜ್ಯ ಸರ್ಕಾರಗಳು ಕೈಕೊಳ್ತಾ ಇದ್ದಾವೆ. ಎಲ್ಲರಿಗೂ ಗೊತ್ತಿರುವಂತೆ ಭಾರತ ದೇಶದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ, 18 ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಮತ್ತು ವೀರಶೈವ ಧರ್ಮದ ಸಂಸ್ಥಾಪಕ ಪೀಠಗಳಾದ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಸೂರ್ಯಸಿಂಹಾಸನ ಪೀಠ, ಇವೆಲ್ಲವುಗಳನ್ನು ಹೊಂದಿರುವಂತಹ ಒಂದು ಶ್ರೇಷ್ಠವಾದ ಕ್ಷೇತ್ರ ಶ್ರೀಶೈಲ ಕ್ಷೇತ್ರ. ಯುಗಾದಿಯ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ಜನ ಈ ದೇವಸ್ಥಾನಕ್ಕೆ ಕರ್ನಾಟಕದಿಂದ ಭಕ್ತರು ಬರುವಂತಹದ್ದು ವಾಡಿಕೆ. ಆ ಕಾರಣಕ್ಕಾಗಿಯೇ ಹೋಳಿ ಹುಣ್ಣಿಮೆಯಿಂದ ಲಕ್ಷಾಂತರ ಜನ ಪಾದಯಾತ್ರೆಯನ್ನು ಮಾಡ್ತಾ ಈಗಾಗಲೇ ಹೊರಟಿದ್ದಾರೆ. ಅನೇಕರು ಬಂದು ಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಹಿಂದೆನೆ ನಾವು ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಒಂದು ಕರೆಯನ್ನು ಕೊಟ್ಟಿದ್ವಿ. ಎಲ್ಲ ಕಡೆಗೆ ವೈರಸ್ಸು ಹಬ್ಬತಾ ಇರೋಣದ್ರಿಂದ ಈ ಕೊರೋನಾ ವೈರಸ್ಸನ್ನು ನಿಯಂತ್ರಿಸೋದಕ್ಕಾಗಿ ಜಾತ್ರೆಯಲ್ಲಿ ಜನ ಸೇರೋದನ್ನು ಬಂದ್ ಮಾಡಲಾಗಿದೆ, ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಆ ಕಾರಣಕ್ಕಾಗಿ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಅಂಥೇಳಿ ಅಷ್ಟಾಗಲೇ ಕೆಲವರು ಹೊರಟಿರೋಣದ್ರಿಂದ ಅವರೆಲ್ಲ ಬರ್ತಾ ಇದ್ದಾರೆ. ಆದರೂ ಇನ್ನೂ ಜನ ದೇವಸ್ಥಾನದಲ್ಲಿ ದರ್ಶನ ಚಾಲೂ ಇದೆ ಅಂತ ತಿಳ್ಕೊಂಡು ವಾಹನಗಳ ಮೂಲಕ ಬರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆಂಧ್ರ ಸರ್ಕಾರ ಈಗಾಗಲೇ ತಿರುಪತಿಯ ದೇವಾಲಯವನ್ನು ಬಂದ್ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದೆ. ನಾಳೆಯಿಂದ ಅದು ಸಂಪೂರ್ಣವಾಗಿ ಒಂದು ವಾರದ ಮಟ್ಟಿಗೆ ಬಂದ್ ಆಗಲಿದೆ. ಶಿರಡಿ ಸಾಯಿಬಾಬಾ ದೇವಸ್ಥಾನವೂ ಕೂಡ ಈಗಾಗಲೇ ಬಂದ್ ಆಗಿದೆ. ಆಂಧ್ರ ಪ್ರದೇಶದ ಸುಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ, ಭ್ರಮರಾಂಬ ದೇವಾಲಯ, ಇದು ಯುಗಾದಿ ಸಂದರ್ಭ ಲಕ್ಷೋಪಲಕ್ಷ ಜನ ಭಕ್ತರು ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಇದನ್ನು ಬಂದ್ ಮಾಡೋದ್ರ ಬಗ್ಗೆ ಇಲ್ಲಿಯವರೆಗೆ ವಿಳಂಬ ಮಾಡಿ ಇಲ್ಲಿಯವರೆಗೂ ಆ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಾರದೇ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇದನ್ನೂ ಕೂಡ ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಆ ದೃಷ್ಟಿಯಿಂದಲೇ ಇವತ್ತು ಸರ್ಕಾರದ ಆ ವಿಚಾರವನ್ನು ಆಧಾರವಾಗಿಟ್ಟುಕೊಂಡು ದೇವಸ್ಥಾನದ ಆಡಳಿತಾಧಿಕಾರಿಗಳಾಗಿರುವಂತಹ ರಾಮರಾವ್ ಅವರಾಗಿರಬಹುದು, ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಪೀಠ ಮಲ್ಲಯ್ಯ ಸ್ವಾಮಿಗಳವರಾಗಿರಬಹುದು, ಮಾರ್ಕಂಡೇಯ ಶಾಸ್ತ್ರಿಗಳವರಾಗಿರಬಹುದು, ಉಪ ಪ್ರಧಾನ ಅರ್ಚಕನಾಗಿರುವಂತಹ ಭದ್ರಯ್ಯ ಸ್ವಾಮಿಗಳವರಾಗಿರಬಹುದು, ಎಲ್ಲ ಅಧಿಕಾರಿಗಳವರು ಒಂದು ಇಂಡೋರ್ ಮೀಟಿಂಗ್ ಅನ್ನು ಮಾಡಿ ಬಂದಿರುವಂತಹ ಬರ್ತಾ ಇರುವಂತಹ ಭಕ್ತರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ನಾವು ಶ್ರೀಶೈಲ ಕ್ಷೇತ್ರದಿಂದ ಒಂದು ಕರೆಯನ್ನು ಕೊಡಲಿಕ್ಕೆ ಬಯಸ್ತಾ ಇರೋದು ಏನು ಅಂದರೆ, ಮಲ್ಲಿಕಾರ್ಜುನ ದೇವಸ್ಥಾನ ಇನ್ನು ಯಾವುದೇ ಕ್ಷಣದಲ್ಲಿ ಬಂದ್ ಆಗುವ ಸಾಧ್ಯತೆ ಇರೋಣದರಿಂದ, ಸರ್ಕಾರ ಬಂದ್ ಮಾಡಲಿಕ್ಕೆ ಚಿಂತನೆಯನ್ನು ಶುರು ಮಾಡಿರೋಣದರಿಂದ ಕ್ಷೇತ್ರಕ್ಕೆ ಯಾವ ಭಕ್ತರು ಕೂಡ ದರ್ಶನಾರ್ಥಿಗಳಾಗಿ ಅಲ್ಲಿಂದ ಹೊರಡುವಂಥ ಪ್ರಯತ್ನವನ್ನು ಮಾಡಬಾರ್ದು. ಯಾರಾದರೂ ಹೊರಟು ಮಾರ್ಗ ಮಧ್ಯದಲ್ಲಿ ಬಂದಿದ್ರಿ ಅಂದರೆ ನಾಳೆ ನಾಡಿದ್ದು ಬಂದು ದರ್ಶನ ತೊಗೊಂಡ್ರೆ ಆಯಿತು ಅಂತ ತಿಳ್ಕೊಂಡು ಈ ಉದ್ದೇಶದಿಂದ ಮಾರ್ಗ ಮಧ್ಯದಲ್ಲಿ ಇದ್ರಿ ಅಂದರೆ ಅವರೂ ಕೂಡ ತಕ್ಷಣ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಬೇಕು ಅನ್ನುವಂತಹ ಒಂದು ಕರೆಯನ್ನು ಈ ಮೂಲಕ ನಾವು ಕೊಡಲಿಕ್ಕೆ ಬಯಸ್ತೇವೆ. ಆದರೆ ಅಧಿಕಾರಿಗಳಿಗೆ ನಾವೊಂದು ಕಿವಿಮಾತನ್ನು ಕೂಡ ಹೇಳಿದ್ದೇವೆ, ಏನು ಅಂದರೆ ಹೊಸದಾಗಿ ಬರುವವರನ್ನು ನಿಯಂತ್ರಣ ಮಾಡಿ, ಆದರೆ ಈಗಾಗಲೇ ಬಂದು ಕ್ಷೇತ್ರದಲ್ಲಿರುವಂಥವರಿಗೆ ದರ್ಶನವನ್ನು ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಇಲ್ಲಿರುವವರನ್ನು ಮಾತ್ರ ದರ್ಶನವನ್ನು ಮಾಡಿಸಿ ಕಳಿಸುವ ವ್ಯವಸ್ಥೆ ಮಾಡಲಾಗ್ತದೆ, ಇನ್ನು ಹೊಸದಾಗೆ ಬಂದಿರುವಂಥವರಿಗೆ ಬಹುತೇಕ ದರ್ಶನ ದೊರೆಯದೇ ಇರುವ ಸಾಧ್ಯತೆ ಇರೋಣದರಿಂದ ನೀವು ಯಾರೂ ಕೂಡ ಕ್ಷೇತ್ರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಬಾರದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮಲ್ಲಯ್ಯನ ಭಕ್ತರಿಗೆ ವಿಶೇಷವಾಗಿ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇವೆ.